ನಂದ ಕಿಶೋರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಅವರು ಕಿಚ ಸುದೀಪ್ ಅವರನ್ನು ತುಂಬ ಮೆಂಟರ್ ಥರ ನೋಡುವಂಥವ್ರು. ಅವರು ಇವತ್ತು ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಮೊದಲ ದಿನ ಮೊದಲ ಶೋ ನಿರೀಕ್ಷೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಎಸ್ ನಂದ ಕಿಶೋರ್ ಸರ್, ಏನು ಹೇಳಕ್ಕೆ ಬಯಸ್ತೀರಾ, ಏನು ನಿರೀಕ್ಷೆ ಇದೆ ಸಿನಿಮಾ ಬಗ್ಗೆ ನಿಮಗೆ? ಏನಿಲ್ಲ, ಇವತ್ತು ಕನ್ನಡ ಚಿತ್ರರಂಗ ಹೋಗ್ತಾ ಇರುವಂತಹ ಒಂದು ನಿಟ್ಟಾಗಿರ್ಬೋದು, ದಿಕ್ಕಾಗಿರ್ಬೋದು ತುಂಬ ದೊಡ್ಡದಾಗಿದೆ. ಯಾಕೆಂತಂದರೆ ಇವರೆಲ್ಲ ರಾಜಮಾರ್ಗ ಮಾಡಿಕೊಡ್ತಾ ಇದ್ದಾರೆ ನಮ್ಮಂಥ ನಿರ್ದೇಶಕರಿಗೆ. ನಾನು ಆ್ಯಸ್ ಎ ಫ್ಯಾನ್ ಆಗಿರ್ಬೋದು, ಅವರ ಜೊತೆ ಕೆಲಸ ಮಾಡಿರುವಂತಹ ಒಂದು ಸಹೋದ್ಯೋಗಿ ಆಗಿರ್ಬೋದು, ಅವ್ರು ನಮ್ಮ ಗುರುಗಳು ಅಂತಲೇ ಹೇಳ್ತೀನಿ. ಅವ್ರನ್ನ ಸಿನಿಮಾ ನೋಡುವಂಥ ಕುತೂಹಲ ನನಗಿಂತ ನನ್ನ ಮಗನಿಗೆ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅವನಿವತ್ತು ಸ್ಕೂಲಿಗೆ ರಜಾ ಹಾಕಿ ನನಗೆ ನೆನ್ನೆಯಿಂದ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವನೇ ಹೇಳಬೇಕು, ನೀನು ಯಾಕೋ ಸಿನಿಮಾ ನೋಡಕ್ಕೆ ಬಂದೆ, ಏನು ನಿರೀಕ್ಷೆ ಇದೆಯಪ್ಪ, ಸ್ಕೂಲಿಗೆ ಚಕ್ಕರ್ ಹಾಕಿ ಬಂದಿದ್ದೀಯ ಅಂತೆ. ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಏನು ನಿನ್ನ ಹೆಸರು? ಶೌರ್ಯ. ಶೌರ್ಯ. ಸೊ ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 100% ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗ ಇನ್ನೂ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.